ಪಕ್ಕ. ಇವಾಗ ಇಲ್ಲ ಏನು ನಾ. ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರಿನಾಟ್ಗೆ ಎಫ್ಐಆರ್ಗೆಲ್ಲ ಎಸ್ ತರಬೇಕಂದ್ರೆ ಸುಮ್ಮ ಸುಮ್ಮನೆ ತರಲ್ಲ, ಇದು ಲೈಫ್ ಅಲ್ವಾ. ಹೌದಾ? ಸುಮ್ಮನೆ ಒಂದು ತ್ರಿ ವಾರ್ನಿಂಗ್ ಮಾಡಿಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಏನಷ್ಟು ಮಾಡಿದ್ದಾರೆ ಅಂತಾರೆ ನಿಜನ? ಯಾರು ಆ ಹುಡುಗರ ಎಲ್ಲರೂ ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಕಬ್ಬಿಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ. ಇವನಿರೋ ಯೂಜ್ ಬಾಡಿಗೆ ಅವನಿರೋ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರೋ ದರ್ಶನ್ ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ಅಲ್ಲಿ ರೆಕಾರ್ಡಿಂಗ್ ಇದೆ. ಹೌದಾ? ಎಲ್ಲ ಸಿಕ್ಕಾಪಟ್ಟೆ ಅದ ಟಾರ್ಚರ್ ಮಾಡಿದಾರೆ ಬಾಸ್. ರಾಡ್ ಅಲ್ಲಿ ಹೊಡೆದು ಅದು ಹೊಡೆದು ಏನ್ ಹಿಂಗ ಬೌನ್ಸರ್ಗಳು ಹುಡಿ ಆಟ್ಗಳು ತಡಿಯಕ್ಕಾಗತ್ತಾ ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ಮನೆ ವಾರ್ ಮಾಡ್ಬಿಟ್ಟು ಎಲ್ಲ ಒಂದು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತ ಪಕ್ಕದ ವಾರ್ ಮಾಡಿ ಆ ಪವಿತ್ರ ಗೌಡಗೆ. ವಿಡಿಯೋದಲ್ಲ ಹೌದು ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ RR ಹಾಸ್ಪಿಟ್ಲಲ್ಲಿ ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು ಹೌದಾ? ನಾಲ್ಕು ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವಿ ಬಂದು ಊರಲ್ಲ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಪಕ್ಕ. ಇಲ್ಲೇನು ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರಿನಾಟ್ಗೆ ಎಫ್ಐಆರ್ಗೆಲ್ಲ ಎಸ್ ತರಬೇಕಂದ್ರೆ ಸುಮ್ಮ ಸುಮ್ಮನೆ ತರಲ್ಲ, ಇದು ಲೈಫ್ ಅಲ್ವಾ. ಹೌದಾ? ಸುಮ್ಮನೆ ಒಂದು ವಾರ್ನಿಂಗ್ ತ್ರಿನಾಟ್ ಮಾಡಿಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಏನಷ್ಟು ಮಾಡಿದ್ದಾರೆ ಅಂತಾರೆ ನಿಜನ? ಯಾರು ಆ ಹುಡುಗರ ಎಲ್ಲರೂ ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಕಬ್ಬಿಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ. ಇವನಿರೋ ಯೂಜ್ ಬಾಡಿಗೆ ಅವನಿರೋ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರೋ ದರ್ಶನ್ ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ಅಲ್ಲಿ ರೆಕಾರ್ಡಿಂಗ್ ಇದೆ. ಹೌದಾ? ಎಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಾಸ್. ರಾಡ್ ಅಲ್ಲಿ ಹೊಡೆದು ಅದು ಹೊಡೆದು ಏನ್ ಹಿಂಗ ಬೌನ್ಸರ್ಗಳು ಹುಡಿ ಆಟ್ಗಳು ತಡಿಯಕ್ಕಾಗತ್ತಾ ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ಮನೆ ವಾರ್ ಮಾಡ್ಬಿಟ್ಟು ಎಲ್ಲ ಒಂದು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತ ಪಕ್ಕದ ವಾರ್ ಮಾಡಿ ಆ ಪವಿತ್ರ ಗೌಡಗೆ. ವಿಡಿಯೋದಲ್ಲ ಹೌದು ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ RR ಹಾಸ್ಪಿಟ್ಲಲ್ಲಿ ಹೌದಾ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು ಹೌದಾ? ನಾಲ್ಕು ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವಿ ಬಂದು ಊರಲ್ಲ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಪಕ್ಕ. ಇಲ್ಲೇನು ಅಷ್ಟೊಂದು ಅಷ್ಟು